ಸರ್ಕಾರಿ ಶಾಲಾ ಶಿಕ್ಷಕರು ಇವತ್ತೇನು ಸರ್ಕಾರದ ನಿಲುವುಗಳ ವಿರುದ್ದ ಏನು ಸ್ಟ್ರೈಕ್ ಅನ್ನು ಬೆಂಗಳೂರಿನ ಸ್ಟ್ರೈಕ್ ಅನ್ನು ಕರೆಕೊಟ್ಟಿದ್ದಾರೋ ಅದಕ್ಕೆ ಕೃಪಾ ಕರ್ನಾಟಕ ಬೆಂಬಲವನ್ನು ನೀಡ್ತಾ ಇದೆ. ಅವರ ವಿವಿಧ ಬೇಡಿಕೆಗಳಲ್ಲಿ ಪ್ರಮುಖವಾದಂತವು ಪಿಎಚ್ಡಿಯಿಂದ ಜಿಪಿಟಿಗೆ ಪ್ರಮೋಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಆರೋಗ್ಯ ಸಂಜೀವಿನಿ ಕಾರ್ಡ್ ಅನ್ನು ಕೊಡಿ ಅಂತ ಹೇಳ್ಬಿಟ್ಟು ಹಲವು ವರ್ಷಗಳಿಂದ ಬೇಡಿಕೆ ಸಲ್ಲಿಸ್ತಾ ಇದ್ರು ಕೂಡ ಸರ್ಕಾರ ಇದಕ್ಕೆ ಮೀನಾಮೇಷ ಎಣಿಸ್ತಾ ಐತೆ. ಸೊ ಅದರ ಜೊತೆಗೆ ಅವ್ರಿಗೆ ಓಪಿಎಸ್ ಅನ್ನ ಜಾರಿಗೊಳಿಸಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇದಾರೆ. ಯಾಕಂದ್ರೆ 2006 ನಂತರ ಇರುವಂತಹ ಯಾವುದೇ ಶಿಕ್ಷಕರಿಗೆ ಪಿಂಚಣಿ ವ್ಯವಸ್ಥೆ ಇಲ್ಲ, ಇದು ಬಹಳ ಅನ್ಯಾಯದ ಪರಮಾವಧಿ, ಸೊ ಅದನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದಾರೆ. ಸೊ ಮತ್ತೆ ಬಡ್ತಿ ವಿಚಾರದಲ್ಲೂ ಕೂಡ ಅವರು ಸರ್ಕಾರಕ್ಕೆ ತಮ್ಮ ಒತ್ತಾಯವನ್ನು ಮಾಡ್ತಿದ್ದಾರೆ. ಸೊ ಇಷ್ಟು ಬೇಡಿಕೆಗಳನ್ನ, ಪ್ರಮುಖವಾದಂತಹ ಬೇಡಿಕೆಗಳನ್ನು ತಕ್ಷಣ ಸರ್ಕಾರ ಈಡೇರಿಸಬೇಕು ಅಂತೇಳಿ ಕೃಪಾ ಸಂಘಟನೆ ಅಂದ್ರೆ ನಮ್ದು ಖಾಸಗಿ ಶಾಲಾ ಏನು ಒಕ್ಕೂಟ ಇದೆ ಇದು ಕೂಡ ಅವರಿಗೆ ಸಪೋರ್ಟ್ ಅನ್ನ ಬೆಂಬಲವನ್ನ ನೀಡುತ್ತೆ. ಅದರ ಜೊತೆಗೆ ಇವತ್ತು ನಾವು ಕೂಡ ಕಾರ್ಯಕಾರಿ ಮಂಡಳಿಯ ಸಭೆಯನ್ನ ಮಲ್ಲೇಶ್ವರಂನಲ್ಲಿ ಮಲ್ಲೇಶ್ವರಂ ಕ್ಲಬ್ನಲ್ಲಿ ನಾವು ಅದನ್ನು ಇಟ್ಕೊಂಡಿದ್ದೀವಿ. ಸೊ ಕಾರ್ಯಕಾರಿಣಿ ಸಭೆಯಲ್ಲಿ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ನಮ್ಮ ಬೇಡಿಕೆಗಳೇನಿದಾವೋ ರಿನ್ಯೂವಲ್ ಆಫ್ ರೆಕಗ್ನಿಷನ್ ವಿಚಾರದಲ್ಲಿ ಏನೆಲ್ಲ ಒಂದು ಸಂವಿಧಾನ ಬಾಹಿರ ನಿಯಮಗಳನ್ನು ಜಾರಿಗೊಳಿಸಿದರು ಭ್ರಷ್ಟಾಚಾರ ಮಾಡಲಿಕ್ಕೆ ಅಧಿಕಾರಿಗಳು, ಸೊ ಅದರ ವಿರುದ್ದ ನಿರ್ಣಯವನ್ನು ಇವತ್ತು ನಾವು ತಗೊಳ್ತಾ ಇದ್ದೀವಿ.